ಇದೀಗ ವಾರ್ತೆಗಳ ವಿವರ. ಅಂಕೋಲಾ ಪೊಲೀಸ್ ಠಾಣೆಯ ಸುತ್ತಮುತ್ತಲಿನ ಗೋಡೆಗಳಲ್ಲಿ ಜನಪದ ಕಲೆ, ಕಾನೂನಿನ ಅರಿವು ಸೇರಿದಂತೆ ಅನೇಕ ಚಿತ್ರವನ್ನ ಬರೆಯಲಾಗಿದ್ದು ಸ್ವಚ್ಛ ಸುಂದರ ಠಾಣೆಯಾಗಿ ಅಲಂಕಾರವಾಗಿ ಕಂಗೊಳಿಸ್ತಾ ಇದೆ. ಈ ಕುರಿತು ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಅಂಕೋಲಾ ಪೊಲೀಸ್ ಇಲಾಖೆಯಲ್ಲಿ ದಕ್ಷ ಹಾಗೂ ಪ್ರಾಮಾಣಿಕ ಅಧಿಕಾರಿಗಳಂತಹ ಕರೆಸಿಕೊಳ್ಳುವ ಸಿಪಿಐ ಪ್ರಮೋದ್ ಕುಮಾರ್ ಹಾಗೂ ಪಿಎಸ್ಐ ಶ್ರೀಧರ್ ಆರ್ ಹಾಗೂ ಅವರ ಸಿಬ್ಬಂದಿಗಳ ಪರಿಕಲ್ಪನೆಯಿಂದ ಮೂಡಿದ ಚಿತ್ತಾರದಿಂದಾಗಿ ಅಂಕೋಲಾ ಪೊಲೀಸ್ ಠಾಣೆ ಸ್ವಚ್ಛ ಸುಂದರ ಠಾಣೆಯಾಗಿ ಅಲಂಕಾರಗೊಂಡಿದೆ. ಠಾಣೆಯ ಸುತ್ತಲಿನ ಆವರಣದ ಗೋಡೆಯ ತುಂಬ ಸಾರ್ವಜನಿಕರಿಗೆ ಕಾನೂನಿನ ಅರಿವಾಗುವಂತಹ ಸ್ಲೋಗನ್ಗಳನ್ನು ಚಿತ್ರ ಸಮೇತ ಅನಕ್ಷರಸ್ಥರಿಗೂ ಅರ್ಥವಾಗುವಂತೆ ಅರ್ಥಪೂರ್ಣವಾಗಿ ಬರೆಸಿದ್ದಲ್ಲದೆ ಸ್ಥಳೀಯ ಜಾನಪದ ಕಲೆಯಾದ ಸುಗ್ಗಿ ಕುಣಿತ, ಬಂಡಿ ಹಬ್ಬ, ಯಕ್ಷಗಾನ, ಸಾಂಪ್ರದಾಯಿಕ ಮೀನುಗಾರಿಕೆ, ವೆಂಕಟರಮಣ ದೇವರ ತೇರು ಉತ್ಸವ, 1950 ಭೇಟಿ ಇತ್ತ ಗಾಂಧೀಜಿ, ಚುಟುಕು ಬ್ರಹ್ಮ ದೇವಕರ ದೇಸಾಯಿಯವರ ಚಿತ್ರ, ಒಂದು ಬದಿ ಸಹ್ಯಾದ್ರಿ ಒಂದು ಬದಿ ಕಡಲು ಪದ್ಯದ ಸಾಲನ್ನು ಹಾಗೂ ಪ್ರಸಿದ್ಧ ಬೇಲೆಕೆರೆ ಬಂದರು ಚಿತ್ರವನ್ನು ಬರೆಯಲಾಗಿದೆ. ಸಾರ್ವಜನಿಕರ ಮಾಹಿತಿಗಾಗಿ ಮದ್ಯಪಾನ ಮಾಡಿ ವಾಹನ ಓಡಿಸಬಾರದು, ವಾಹನವನ್ನು ಪಾರ್ಕಿಂಗ್ ಜಾಗದಲ್ಲಿಯೇ ನಿಲ್ಲಿಸಿ ಬೈಕ್ನಲ್ಲಿ ಮೂವರು ಕುಳಿತು ಚಾಲನೆ ಮಾಡಬಾರದು, ಸಾಂಪ್ರದಾಯಿಕ ಮೀನುಗಾರಿಕೆ ಸರಗಳರ ಬೈಕ್ನಲ್ಲಿ ಸರಗಳತನ ಮಾಡುತ್ತಿರುವುದು, ಬ್ಯಾಂಕ್ ಅಧಿಕಾರಿಯೆಂದೇ ಕರೆ ಮಾಡಿ ಎಟಿಎಂ ಕಾರ್ಡ್ನ ಮಾಹಿತಿಯನ್ನು ಪಡೆದು ಹಣ ಲಪಡಾಯಿಸುವುದರ ಎಚ್ಚರಿಕೆ, ಹೀಗೆ ಅನೇಕ ಸಲಹೆಯನ್ನು ಗೋಡೆಯ ಮೇಲೆ ಬರೆಸಲಾಗಿದ್ದು ಇದು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ಈ ವಿಚಾರವಾಗಿ ವಾಸುದೇವ ಗುಣರ್ ಅವರು ಮಾತನಾಡಿದ್ದು ಹೀಗೆ. ಅಂಕೋಲೆಯ ಪೊಲೀಸ್ ಠಾಣೆಯ ಚಿತ್ರಣ ಇವತ್ತು ಬದಲಾಗಿದೆ. ಅಂಕೋಲೆಯ ಪೊಲೀಸ್ ಠಾಣೆ ಗೋಡೆಗಳಲ್ಲಿ ಸಾಂಸ್ಕೃತಿಕ ಕಲೆಗಳನ್ನು ಹಾಗೂ ಇಲ್ಲಿ ನಡೆದಂಥ ಘಟನಾವಳಿಗಳನ್ನು ಹಾಗೂ ಹಬ್ಬ ಹರಿದಿನಗಳನ್ನು ಈ ಗೋಡೆಗಳಲ್ಲಿ ಬಿಂಬಿಸುವುದರೊಂದಿಗೆ ಕಾನೂನಿನ ತಿಳುವಳಿಕೆಯನ್ನು ಕೂಡ ಮೂಡಿಸುವ ಕಾರ್ಯಕ್ಕೆ ಪೊಲೀಸ್ ಅಧಿಕಾರಿಗಳು ಮುಂದಾಗಿದ್ದಾರೆ. ಸುಂದರ ಒಂದು ಪರಿಕಲ್ಪನೆಯೊಂದಿಗೆ ಇವತ್ತು ಅಂಕೋಲೆಯ ಪೊಲೀಸ್ ಠಾಣೆ ವಿಶಿಷ್ಟ ಚಿತ್ರಣಗಳಿಂದ ಅನಾವರಣಗೊಂಡಿದೆ. ಈ ಗೋಡೆಗಳಲ್ಲಿ ಮೂಡಿರುವಂಥ ಭಿತ್ತಿಚಿತ್ರಗಳು, ಬೈಕ್ ಸವಾರರ ಅಂದ ಆಗುತ್ತಿರುವ ಅವಘಡಗಳು, ಅಪಘಾತಗಳು, ಇವುಗಳಿಗೆ ಹೆಚ್ಚಿನ ತಿಳುವಳಿಕೆ ಕೊಡುವುದರೊಂದಿಗೆ ಸವಾರರಲ್ಲಿ ಅವರು ತಿಳುವಳಿಕೆ ಮೂಡಿಸುವ ಕಾರ್ಯವೂ ಆಗಿದೆ. ಅಲ್ಲದೆ ಈ ನಾಡಿನ ಈ ನಾಡಿನಲ್ಲಿ ಪ್ರಸಿದ್ಧಿ ಪಡೆದಿರುವಂಥ ಬಂಡಿ ಹಬ್ಬ ಇರ್ಬೋದು, ಸುಗ್ಗಿ ಕುಣಿತ ಇರ್ಬೋದು, ಪದ್ಮಶ್ರೀ ಪುರಸ್ಕೃತೆ ಸುಕ್ರಿಗೌಡರದಿರ್ಬೋದು ಸೇರಿದಂತೆ ಸ್ವತಂತ್ರ ಸೇನಾನಿಗಳ ಫಲಕಗಳನ್ನು ಸಹಿತ ಇಲ್ಲಿ ಅಳವಡಿಸಲಾಗಿದೆ. ಒಟ್ಟಿನಲ್ಲಿ ದೊಡ್ಡ ದೊಡ್ಡ ಜಿಲ್ಲಾ ಪ್ರದೇಶಗಳಲ್ಲಿನ ಮುಖ್ಯ ರಸ್ತೆ ಗೋಡೆಗಳಲ್ಲಿ ಕಾಣಬಹುದಾದಂತಹ ಇಂತಹ ಚಿತ್ರಗಳನ್ನು ಈಗ ಅಂಕೋಲಾದ ಪೊಲೀಸ್ ಠಾಣೆಯ ಆವರಣದ ಗೋಡೆಗಳಲ್ಲಿ ಬರೆಸಿರುವ ಅಂಕೋಲಾ ಪೊಲೀಸ್ ಇಲಾಖೆಯ ಕಾರ್ಯ ನಿಜಕ್ಕೂ ಶ್ಲಾಘನೀಯ. ಕ್ಯಾನ್ರಾ ಪ್ಲಸ್ಗಾಗಿ ನಾಗರಾಜ್ ರೈಕರ್, ಅಂಕೋಲಾ.